99 ವಾರ್ತೆಗೆ ಸ್ವಾಗತ. ಕರುನಾಡ ವಿಜಯ ಸೇನೆ ಕನ್ನಡ ಪರ ಹೋರಾಟಗಾರರು ಹಾಗೂ ಕರುನಾಡ ವಿಜಯ ಸೇನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಶ್ರೀ ಎಚ್ ಎನ್ ದೀಪಕ್ ಕಣ್ಣ ಹಾಗೂ ಕರುನಾಡ ವಿಜಯ ಸೇನೆಯ ಯುವ ಘಟಕದ ರಾಜ್ಯಾಧ್ಯಕ್ಷರು ಮತ್ತು ಬೆಂಗಳೂರು ಉಸ್ತುವಾರಿ ಆರ್ ಎಸ್ ಮಹೇಶ್ ಇವರ ನೇತೃತ್ವದಲ್ಲಿ ಇಂದು ಮಾರುತಿ ಅಂಗವಿಕಲ ಕ್ಷೇಮಾಭಿವೃದ್ಧಿ ಸಂಘದ ಅಂಗವಿಕಲ ಫಲಾನುಭವಿಗಳಿಗೆ ಮಂಜೂರಾಗಿರುವ ನಿವೇಶನ ನೀಡುವಲ್ಲಿ ಮೀನಾ ಮೇಷ ಎಣಿಸುತ್ತಿರುವ ಅಧಿಕಾರಿಗಳಿಗೆ ನಾವು ಪ್ರಶ್ನಿಸಿದ್ದಕ್ಕೆ ಅಧಿಕಾರಿಗಳು ನಮಗೆ ಸ್ಪಂದಿಸಿದ್ದಾರೆ. ಅಂಗವಿಕಲರಿಗೆ ಮೊದಲು ಜಯ ಸಿಕ್ಕಿದೆ. ಗಿರೀಶ್ ಕುಮಾರ್ ರಾಜ್ಯ ಕಾರ್ಯದರ್ಶಿ ಉಸ್ತುವಾರಿಗಳು, ಆಟೋ ಘಟಕ ಬೆಂಗಳೂರು ನಗರ ಜಿಲ್ಲಾ ಕರುನಾಡ ವಿಜಯ ಸೇನೆ, ಕರುನಾಡ ವಿಜಯ ಸೇನೆಯ ಮಂಜುನಾಥ್ ಕೆ ಅಧ್ಯಕ್ಷರು, ಚಾಲಕರ ಘಟಕ ಬೆಂಗಳೂರು ನಗರ ಜಿಲ್ಲೆ ಕರುನಾಡ ವಿಜಯ ಸೇನೆ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಅಧ್ಯಕ್ಷರಾದ ಶ್ರೀ ರಾಘವೇಂದ್ರ ಎಂ ಇವರ ಅಧ್ಯಕ್ಷತೆಯಲ್ಲಿ ಇಂದು ಬನಶಂಕರಿ ತಾಲೂಕು ಕಚೇರಿಯಲ್ಲಿ ಪ್ರತಿಭಟನೆ ಮಾಡಲಾಯಿತು. ಈ ಪ್ರತಿಭಟನೆಗೆ ಅಂಗವಿಕಲರ ಸಂಘದ ಅಧ್ಯಕ್ಷರುಗಳು, ಪದಾಧಿಕಾರಿಗಳು ಭಾಗವಹಿಸಿದ್ದರು. ಈಗ ನಿಮಗೆ ಇವರಿಗೆ ಕೆಲಸ ಮಾಡಿಕೊಟ್ರೆ ಕಾನೂನಲ್ಲಿ ಏನಾದ್ರೂ ಸಮಸ್ಯೆ ಆಗುತ್ತಾ? ನಿಮ್ಮ ಕೆಲಸಕ್ಕೆ ಏನಾದ್ರೂ ನಮ್ಮ ವ್ಯಾಪ್ತಿಯಲ್ಲಿ ನಾವು ಕೆಲಸ ಮಾಡಿಬಿಟ್ಟಿದ್ವಿ ಆಲ್ರೆಡಿ ಜೂನ್. ಆಯ್ತು, ಟಿ ವಿ ಮೂಲಕ ಸುವರ್ಣ ಟಿ ವಿ ಅವರು ಲೈವ್ ಬಿಟ್ಟಿದ್ರು, ಅದನ್ನ ನೋಡಿ ನಾವು ಇಲ್ಲಿಗೆ ಬಂದು ಕೂತ್ಕೊಂಡ್ವಿ. ಯಾಕೆ ಒಬ್ಬ ಮಾಮೂಲಿ ಮನುಷ್ಯನಿಗೆ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ನಾವು ಹೋಗಿ ಓಡಾಡ್ಬೋದು. ಆ್ಯಂಡ್ ಅಂಗವಿಕಲರು ಎಲ್ಲರೂ ಪಾಪ ಹ್ಯಾಂಡಿಕ್ಯಾಪ್ಟ್ಗೆ ಓಡಾಡೋಕ್ಕಾಗಲ್ಲ, ಕೆಲವರು ಇಲ್ಲಿಂದ ಇಷ್ಟು ದೂರ ನಡೆಯೋಕ್ಕಾಗಲ್ಲ. ಅಂಥವ್ರನ್ನ ಈ ತೊಂದರೆ ಕೊಡೋಂಥ ಕೆಲಸ ಮಾಡಿದ ತಪ್ಪು ಅಂತ ಹೇಳಿ ನಾವು ಬಂದು ಹೋರಾಟ ಮಾಡಿದ್ವಿ. ಆ ಹೋರಾಟಕ್ಕೆ ಇನ್ನೂ ನಮಗೆ ಜಯ ಸಿಕ್ಕಿಲ್ಲ, ಅಂದರೆ 50% ಸಿಕ್ಕಿದೆ. ಮಂಗಳವಾರ ಬೆಳಗ್ಗೆ ಒಂದು ಮೀಟಿಂಗ್ ಇಟ್ಕೊಂಡು ಅಧ್ಯಕ್ಷನ ಕರೆದು ಮೀಟಿಂಗ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆ ಮೀಟಿಂಗಲ್ಲಿ ಏನು ಮಾಡ್ತಾರೆ, ನಮ್ಮ ನ್ಯಾಯ ಸಿಕ್ಕಲೇಬೇಕು ಅನ್ನೋದು ನಾವು ಹೇಳಿದ್ದೀವಿ. ನಾವು ನ್ಯಾಯ ಕೊಟ್ಟೇ ಕೊಡ್ತೀವಿ, ಎಲ್ಲ ಕೆಲಸ ಮಾಡಿದ್ದೀವಿ. ಇದು ಒಂದು ಕೆಲಸ ಮಾತ್ರ ನಾವು ಮಾಡಿಲ್ಲ. ಖಂಡಿತ ನನಗೂ ಸ್ವಲ್ಪ ಪರ್ಸ್ನಲ್ ಪ್ರಾಬ್ಲಮ್ ಆಗಿದೆ, ನಮ್ಮ ತಾಯಿಗೆ ಹುಷಾರಿಲ್ಲ, ಆ ಥರ ಅವ್ರು ಹೇಳಿದ್ರು. ಆಯಿತು ಸರ್, ನಿಮ್ಮ ತಾಯಿಗೆ ಹುಷಾರಿಲ್ಲ ಅಂತ ಹೇಳ್ತಾ ಇದ್ದೀರಾ, ಇಲ್ಲಿರೋ ಮಕ್ಕಳು ನೋಡಿ ಹೆಂಗಿದ್ದಾರೆ, ಹಾಗಾಗಿ ದಯವಿಟ್ಟು ಈ ಕೆಲಸ ಮಾಡಿಕೊಡಿ ಅಂತ ಕೇಳ್ಕೊಂಡಿದ್ದೀನಿ. ಕೇಳ್ಕೊಂಡಾಗ ಅವ್ರು ಹೇಳಿದ್ರು, ಮಂಗಳವಾರ ನಿಮ್ಮ ಕೆಲಸ ಫಸ್ಟ್ ಮಾಡ್ತೀನಿ, ಎಲ್ಲರನ್ನೂ ಕರೆಸಿ ಕೂಡಿಸಿ ಅವ್ರನ್ನೂ ಅಧ್ಯಕ್ಷನಿಗೆ ಕೂಡಿಸಿ ನೀವು ಬನ್ನಿ, ಜೊತೆಗೆ ಅವ್ರಿಗೇನು ನ್ಯಾಯ ತಲುಪಿಸ್ಬೇಕು ನಾವು ತಲುಪಿಸ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಮಂಗಳವಾರವರೆಗೂ ನಾವು ಕಾಯ್ತೀವಿ. ಮಂಗಳವಾರ ನಂತರ ನ್ಯಾಯ ಸಿಕ್ಕಿಲ್ಲ ಅಂದರೆ ಇಡೀ ಬೆಂಗಳೂರಲ್ಲಿ ಎಲ್ಲೆಲ್ಲಿ ನಮ್ಮ ಸಂಘಟನೆಯವರು ಇದ್ದಾರೋ, ಕರುನಾಡ ವಿಜಯ ಸೇನೆ ಎಲ್ಲೆಲ್ಲಿ ಇದ್ದಾರೋ, ಎಲ್ಲರನ್ನೂ ಒಗ್ಗಟ್ಟಾಗಿ ಕೂಡಿಸಿ ಅವ್ರಿಗೆ ನ್ಯಾಯ ಸಿಕ್ಕುವವರೆಗೂ ನಾವು ಆ ಜಾಗ ಬಿಟ್ಟು ಕದಲಲ್ಲ. ಹಾಗೆ ನಮ್ಮ ತೀರ್ಮಾನ. ನಮ್ಮ ಹೆಸರು ಕರುನಾಡ ವಿಜಯ ಸೇನೆ, ಚಾಲಕರ ಘಟಕ ಅಧ್ಯಕ್ಷರು ಮಂಜುನಾಥ್ ಕೆ. ಅವರಿಗೆ ಅನ್ಯಾಯ ಆಗಿದೆ. ಏನು ನಮ್ಮ ಶಾಸಕರು ಹೇಳ್ತಿದ್ದಾರೆ, ಸೋಮಶೇಖರ್ ಅವರು, ದರ್ಖಾಸ್ ಲ್ಯಾಂಡಲ್ಲಿ 100 ಎಕರೆ ಕೊಟ್ಟಿದ್ದೀವಿ ಜಾಗಗಳು, ಅದಕ್ಕೆ ಮೂಲಭೂತ ಸೌಕರ್ಯಗಳು ಕೊಡ್ತೀವಿ, ಕೊಡಬೇಕಾದ್ರೆ ಹಣ ಬಿಡುಗಡೆ ಮಾಡಿ ಅಂತ ಹೇಳ್ತಾರೆ. ಇಲ್ಲಿ ಇವರು ಈ ಒಂದು ಸಂಘಕ್ಕೆ 5 ಎಕರೆನ ಗ್ರ್ಯಾಂಟ್ ಮಾಡಿದ್ದಾರೆ. ಗ್ರ್ಯಾಂಟ್ ಮಾಡಿ ಕೂಡ ಇಲ್ಲಿ ಪಂಚಾಯತಿ ವ್ಯಾಪ್ತಿಯಲ್ಲಿ ಜಾಗ ಕೊಡ್ದಿರಾ ಪಾಪ, ಹಿಂಗೆ ದಿನ ಇವ್ರನ್ನ ತಿರುಗಾಡ್ಸ್ಕೊಳೋದು ಎಷ್ಟು ಮಟ್ಟಿಗೆ ಸರಿ? ನಾವೇನೋ ಚೆನ್ನಾಗಿರೋರು ಬೇಕಾದ್ರೆ ದಿನ ಓಡಾಡೋಣ, ಇಂಥವ್ರು ಹೆಂಗೆ ಓಡಾಡಬೇಕು? ಇವ್ರಿಗೇನು ಸವಲತ್ತುಗಳು ಕೊಟ್ಟಿದ್ದೀರಾ ಸ್ವಾಮಿ? ನೀವು ಏನು ಕೊಟ್ಟಿದ್ದೀರಾ ಸವಲತ್ತುಗಳು? ಅಕಸ್ಮಾತ್ ಸವಲತ್ತುಗಳು ಕೊಟ್ಟಿದ್ರು ಯಾರ ಕಡೆಯಿಂದ, ಏನು ಇವ್ರಿಗೆ ಏನು ಅನುಕೂಲ ಆಗಿದೆ ಅಂತ ಇವ್ರಿಗೆ ಮಾಹಿತಿ ಕೊಡಬೇಕಲ್ವ? ಯಾರ ಕಡೆಯಿಂದ ಮಾಹಿತಿಗಳು ಕೊಡ್ತಾ ಇದ್ದೀರಾ? ನೀವು ಮಾಹಿತಿಗಳೇ ಸರಿಯಾಗಿ ಕೊಡ್ತಾ ಇಲ್ಲ ಇವ್ರಿಗೆ. ತಿರುಗಿಸ್ಕೊತೀರಾ ನೋಡಿ, ಬೆಳಗಿಂದ ಇವ್ರ ಪಾಪ ಬಂದು ಕೂತಿದ್ದಾರೆ, ಇವ್ರು ನಾಷ್ಟ ಮಾಡೋರು, ಇನ್ನೇನಾಗಲಿ ಊಟದ ಟೈಮ್ ಬಂತು. ಇವ್ರದ್ದು ಇವ್ರ ಸಂಸಾರಗಳು ನೋಡಬೇಕಲ್ವ? ಬೆಂಗಳೂರಲ್ಲಿ ಜೀವನ ಕಟ್ಕೊಳಕ್ಕೆ ಬಂದಿರ್ತಾರೆ, ಅವ್ರಿಗೆ ಎಂಥದಂತ ಆಶ್ರಯ ಕೊಡಬೇಕು. ಸೈಟ್ ಕೊಡಲಿಲ್ಲ, ಸೈಟ್ಗಳು ಕೊಡಬೇಕು ನೀವು, ಜೊತೆಗೆ ಮನೆಯೂ ಕಟ್ಕೊಂಡು ಕೊಡುವಂಥ ಕೆಲಸ ಮಾಡಬೇಕು ನೀವು. ಸರ್ಕಾರದವರು ನಿಮ್ಮನ್ನು ಜೀವನ ಪರ್ಯಂತ ನೆನೆಸ್ಕೊತಾರೆ, ನೀವು ಹಿಂಗೆ ಅನುಕೂಲ ಮಾಡ್ಕೊಂಡ್ಕೊಟ್ರೆ. ನೀವು ಅನಾನುಕೂಲ ಮಾಡಿದ್ರೆ ನಿಮ್ಗೆ ಇಡೀ ಕಿಡಿ ಶಾಪ ಆಗ್ತಾರೆ ಅಷ್ಟೇನೆ, ಇನ್ನೇನು ಮಾಡಲ್ಲ. ನಾವು ಹೇಳ್ತಾ ಇದ್ದೀವಿ, ನಮ್ಮ ಕರುನಾಡ ವಿಜಯ ಸೇನೆಯಿಂದ ಇವ್ರಿಗೆಲ್ಲ ನಮ್ಮ ಬೆಂಬಲ ನಾವು ನೀಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಇವರಿಗೆ ಅನುಕೂಲ ಮಾಡ್ಕೊಂಡ್ಕೊಳ್ಳಿಲ್ಲ ಅಂತಂದರೆ ಇಡೀ ರಾಜ್ಯದ ಅಂತ ಹೋರಾಟ ಮಾಡ್ತೀವಿ. ಸುವರ್ಣ ನ್ಯೂಸ್ ಚಾನೆಲ್ ನೋಡ್ತಾ ಇದ್ದೆ. ನೋಡ್ತಾ ಇದ್ದಾಗೆ ಈ ಥರ ನಮ್ಮವ್ರಿಗೆ ಪ್ರಾಬ್ಲಮ್ ಆಗಿದೆ ಅಂತಂದರೆ, ಇವರು ವೆಂಕಟೇಶ್ ಅಂತ ಇವರು ನಮ್ಮ ಮನೆ ಹತ್ರನೇ ಇರೋದು. ಇವ್ರನ್ನ ನೋಡಿದೆ, ನೋಡ್ಬಿಟ್ಟು ಸರಿ ಅಂತಂದ್ಬಿಟ್ಟು ಫೋನ್ ಮಾಡಿದೆ ಅವ್ರಿಗೆ. ಬರ್ತಾ ಇದ್ದೀನಿ, ಕನ್ನಡ ಪರ ಹೋರಾಟಗಾರರಿದ್ದರೆ ಸ್ವಲ್ಪ ಕೈ ಜೋಡಿಸಿ ಅಂತಂದರು. ಎಲ್ಲೆಲ್ಲ ಏನಂತಕೋ ಜೋಡಿಸ್ತಾರಂತೆ, ಕೈ ಜೋಡಿಸ್ತಾರಂತೆ. ಇಂಥವ್ರಿಗೆ ಕೈ ಜೋಡಿಸಲಿಲ್ಲ ಅಂದರೆ ಇನ್ನು ಕನ್ನಡ ಪರ ಹೋರಾಟಗಾರರು ಅನ್ಸ್ಕೊಂಡು ಏನು ಪ್ರಯೋಜನ? ಇಮಿಡಿಯೇಟ್ಲಿ ನಾನು ನೋಡಿದ ತಕ್ಷಣ ಅವ್ರಿಗೆ ಫೋನ್ ಮಾಡಿಬಿಟ್ಟು ಇಲ್ಲಿಗೆ ಬಂದು ಇವ್ರ ಜೊತೆ ಮಾತಾಡಿ, ಇವರು ಅಧ್ಯಕ್ಷರು ಇವ್ರ ಜೊತೆ ಎಲ್ಲ ಮಾತಾಡಿದ್ದೀವಿ. ಮಂಗಳವಾರ ಏನಾನ ಅವ್ರ ಕಡೆಯಿಂದ ಆಗಿಲ್ಲ ಅಂದರೆ ಅದೇ ಹೇಳ್ದಂಗೆ, ನಮ್ಮ ಮಂಜಣ್ಣ ಹೇಳ್ದಂಗೆ ನಾವು ನೆಕ್ಸ್ಟು ಭಾಳ ವರ್ಷಗಳಿಂದ ನಾವು ಹೋರಾಟ ಮಾಡ್ಕೊತಾ ಬಂದು ಅವರು ಏನು ಕೆಲಸ ಮಾಡ್ಕೊಡ್ದೇ ವಿಳಂಬ ನೀತಿ ಅನುಸರಿಸ್ತಾ ಇದ್ರು. ಇವತ್ತೆಲ್ಲ ಸುವರ್ಣ ನ್ಯೂಸ್ ಅವರು, ಕನ್ನಡ ಪರ ಸಂಘಟನೆ ಸ್ನೇಹಿತರುಗಳು ಇವರೆಲ್ಲ ಬಂದು ಒಂದು ಸ್ವಲ್ಪ ಹಠ ಮಾಡಿ, ಎಷ್ಟು ಬೇಗ ಆಗುತ್ತೆ, ಯಾವಾಗ ಮಾಡ್ತೀರಾ,
ನೀವು ಹೇಳಲೇಬೇಕು ಅಂತ ಅಂದಾಗ ಈಗ ನಮ್ಮದು ಪಂಚಾಯಿತಿ ವ್ಯಾಪ್ತಿಯರ್ದೆಲ್ಲ ನಾನು ಆಲ್ರೆಡಿ ಮಾಡಿಕೊಟ್ಬಿಟ್ಟಿದ್ದೀನಿ. ಬಿ ಬಿ ಎಂ ಪಿ ವ್ಯಾಪ್ತಿಯರ್ದು ಏನಿದೆ ಇದಕ್ಕೋಸ್ಕರ ಜಿಲ್ಲಾಧಿಕಾರಿಗಳೇ ಮಾಡಬೇಕಾಗಿದೆ. ಅದಕ್ಕೆ ನಾಳೆ 22/8/23 ಮೀಟಿಂಗ್ ಕರೆದಿದ್ದಾರೆ. ಆ ಮೀಟಿಂಗ್ ದಿವಸ ನಾನು ಮೀಟಿಂಗಲ್ಲಿ ಭಾಗವಹಿಸಿ ಜಿಲ್ಲಾಧಿಕಾರಿಗಳು ನಾವೆಲ್ಲ ಒಂದು ಮೀಟಿಂಗ್ನಲ್ಲಿ ಇದನ್ನು ಪಾಸ್ ಮಾಡಿ ನಿಮಗೆ ಸಾಧ್ಯವಾದಷ್ಟು ಬೇಗನೆ ಹಕ್ಪತ್ರ ಕೂಡ ವ್ಯವಸ್ಥೆ ಮಾಡ್ತೀವಿ ಅಂತ ಒಂದು ಆಶಾಭಾವನೆ ಕೊಟ್ಟಿದ್ದಾರೆ. ಯಾಕೆಂದರೆ 1.5 ವರ್ಷದಿಂದ ನಾವು ತಿರುಗಿದ್ರೂ ಒಂದು ದಿವಸಕ್ಕೂ ನಮಗೆ ಅವರು ಮುಖ ಕೊಟ್ಟು ಮಾತಾಡ್ತಾನೆ ಇರಲಿಲ್ಲ, ಬರೀ ಅವ್ರವ್ರ ಮೇಲೆ ಬೆಳ್ ತೋರಿಸ್ಬಿಟ್ಟು ಓಡೋಗ್ತಾಯಿದ್ರು. ಇವತ್ತು ನಮಗೆ ನೇರವಾಗಿ ಸ್ಪಷ್ಟವಾಗಿ ಮಾತಾಡಿದ್ದಾರೆ. ನಾವು ನಮ್ಮಿಂದ ಏನಾದ್ರು ತಪ್ಪಾಗಿದ್ದರೆ ಕ್ಷಮೆ ಇರಲಿ, ಫಸ್ಟು ನಮ್ಮದೊಂದು ಕೆಲಸ ಮಾಡಿಕೊಡಿ, ನಮಗೆ ಭಾಳ ನೋವಾಗ್ತಾಯಿದೆ ಅಂತ ಕೇಳ್ಕೊಂಡೋದಕ್ಕೆ ಇಲ್ಲ ಈ ಸಾರಿ ಮುಗಿಸೋಣ, ನಾನು ಬರ್ತೀನಿ ಮೀಟಿಂಗ್, ಮಂಗಳವಾರ ಮೀಟಿಂಗ್ನ ಏನಾದ್ರು ಆಗಲಿ ಮುಗಿಸಿ ನಿನಗೆ ಹಕ್ಪತ್ರ ಕೊಡಿಸೋ ಪ್ರಯತ್ನ ಮಾಡ್ತೀನಪ್ಪ ಅಂತ ಒಂದು ಭರವಸೆ ಕೊಟ್ಟು ಕಳಿಸಿದ್ದಾರೆ. ಈಗ ಭರವಸೆಗೆ ನಾವು ಎಲ್ಲ ನಿಮ್ಮ ಎಲ್ಲ ನಮ್ಮ ಸ್ನೇಹಿತರುಗಳಿಗೂ ನಾನು ಕೇಳ್ಕೊಳ್ಳೋದಿಷ್ಟೇ, ಈ ಒಂದು ಮಂಗಳವಾರ ತನಕ ನಾವು ಕಾದು ನೋಡ್ಬಿಟ್ಟು ಮಂಗಳವಾರದಲ್ಲಿ ಅವರು ಸರಿಯಾಗಿ ಇನ್ನೂ ಏನಾದರೂ ಇಲ್ಲ ಸಲ್ಲದ ಸಬೂಬುಗಳನ್ನ ತೆಗೆದ್ರು ಅಂದರೆ ನಾವು ಮುಂದಿನ ಹೋರಾಟನೂ ಮಾಡೋದ್ರ ಜೊತೆಗೆ ನ್ಯಾಯಾಲಯಕ್ಕೆ ಕಂಟೆಂಪ್ಟ್ ಹೋಗೋ ಒಂದು ನಿರ್ಧಾರನ ಮಾಡೋಣ ಅಂತ ಇದ್ದೀವಿ. ಓಕೆ, ಎಲ್ಲರೂ ಸಹಕಾರ ತಗೊಂಡು. ನಮ್ಮ ಪ್ರಶ್ನೆ ಏನು ಅಂತಂದರೆ, ಈಗ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇತ್ತು ಜಾಗ, ಬಿ ಡಿ ಎದವರು ಅಕ್ವೇಷನ್ ಮಾಡಿಕೊಂಡ್ರು, ಯಾಕೆ ಬಿ ಡಿ ಎದವ್ರ ಗಮನಕ್ಕೆ ಇರಲಿಲ್ವಾ ಅದು ಜಾಗ? ಈ ಜಾಗ ನಮಗೆ 2010 ಜಿಲ್ಲಾಧಿಕಾರಿಗಳಿಂದನೇ ಗ್ರ್ಯಾಂಟ್ ಆಗಿದೆ, ಮಂಜೂರಾಗಿದೆ. ಹಾಗಾಗಿ ನಂತರದಲ್ಲಿ ಕೆಂಪೇಗೌಡ ಬಡಾವಣೆ ಬಂದಿದ್ದು ನಂತರದಲ್ಲಿ ಆ ಸಂದರ್ಭದಲ್ಲಿ ನಮ್ಮ ಜಾಗ ನೋಟಿಫಿಕೇಶನ್ ಮಾಡಿಲ್ಲ. ಯಾಕೆಂದರೆ ನಮ್ಮ ಜಾಗ ಮಂಜೂರಾಗಿದ್ದರಿಂದ ಜಿಲ್ಲಾಧಿಕಾರಿಗಳು ಆ 5 ಎಕರೆ ಬಿಟ್ಬಿಟ್ಟು ಉಳಿದಂಥ ಜಮೀನನ್ನ ನೋಟಿಫಿಕೇಶನ್ ಮಾಡಿ ಬಿ ಡಿ ಎಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ. ನಮ್ಮ ಜಾಗಕ್ಕೂ ಬಿ ಡಿ ಎಗೂ ಯಾವುದೇ ಥರ